ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು ಮುರಳಿ ಅವರೇ, ಶುಕ್ರವಾರದತ್ತು ಯಾರನ್ನ ಕರೆಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರ ಅವ್ರನ್ನ ಕರೆಸಿ ನಮ್ಮ ಅದ್ಭುತವಾದಂಥ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಸುಚಿತ್ರ, ಬನ್ರಿ. ಏನ್ ಸುಜಿತ್ ಅವರೇ, ಏನೋ ಸ್ಪೆಷಲ್ ಆಗಿ ಬರ್ತಾ ಇದೀರಾ, ಸ್ಪೆಷಲ್ ಆಗಿ ಕಾಣ್ತಾ ಇದೀರಾ, ಏನ್ ಮಾಡ್ತಾ ಇದೀರಾ ಇವತ್ತು? ಸ್ಪೆಷಲ್ ಆಗಿ ಇವತ್ತು ಮಟನ್ ರೆಸಿಪಿ. ಇವತ್ತು ಏನು? ಕಡಾಯಿ ಗೋಶ್ ಮಾಡ್ತಾ ಇದೀನಿ. ಕಡಾಯಿ ಗೋಶ? ಓಕೆ, ಕಡಾಯಿ ಗೋಶ್ ಅಂಡ್ ಗ್ರೇವಿನಾ, ಡ್ರೈಯಾ, ಏನದು? ಗ್ರೇವಿ. ಗ್ರೇವಿ, ಓಕೆ. ಕಡಾಯಿ ಗೋಶು ಮುದ್ದೆಗೆ, ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ ಸಖತ್ತಾಗಿರುತ್ತೆ. ಓಕೆ, ಏನೇನ್ ತಂದಿದೀರಾ ಕಡಾಯಿ ಗೋಶ್ ಮಾಡಕ್ಕೆ? ಕಡಾಯಿ ಗೋಶ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಮೊಸರು, ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೆಡ್ ಚಿಲ್ಲಿ ಪೇಸ್ಟ್, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಸೋಂಪು, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಇಷ್ಟಿದ್ರೆ ಸಾಕ, ಶುರು ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಶುಕ್ರವಾರದ ದಿನ ಬಂದಿದ್ದಾರೆ ಸುಚಿತ್ ಅವರು, ಅದ್ಭುತವಾಗಿ ಇರುವಂತ ಮಟನ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಶುರು ಮಾಡ್ತಾ ಇದೀವಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಿಕ್ಸಿಂಗ್ ಬೌಲ್ ಒಂದು. ಮಿಕ್ಸಿಂಗ್ ಬೌಲಾ? ಈ ಕಡಾಯಿ ಗೋಶ್ ಮೇನ್ ಆಗಿದ್ದು ಮ್ಯಾರಿನೇಷನ್ ಫಸ್ಟ್ ಮುಖ್ಯ ಇದ್ರಲ್ಲಿ. ಓಕೆ, ಕಡಿಮೆ ಅಂದ್ರೆ ಒಂದು 4-5 hours ಮ್ಯಾರಿನೇಟ್ ಮಾಡ್ಬೇಕು. ಕಡಾಯಿ ಗೋಶ್ ಅಂದ್ರೆ ಕಡಾಯಿಲೇ ಮಾಡ್ಬೇಕು. ಓಕೆ, ಇಲ್ಲಿ ನಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ನಾನು ಕುಕ್ಕರ್ ಅಲ್ಲಿ ಮಾಡ್ತೇನೆ. ಓಕೆ, ಮ್ಯಾರಿನೇಷನ್ ಗೆ ಏನ್ ತೋರಿಸ್ತಾ ಇದೀನಿ, 4 hours ನೆನ್ಸಿಡ್ಬೇಕಾಗುತ್ತೆ. ಡನ್ ಮೇಡಮ್. ಏನಿದು, ಮಟನ್ ಬೇಯಿಸ್ಕೊಂಡಿದೀವಾ? ಬೇಯಿಸಿರೋಂತದಲ್ಲ, ಮ್ಯಾರಿನೇಷನ್ ಗೆ ಏನೇನ? ಓಕೆ, ಮ್ಯಾರಿನೇಷನ್ ಮಟನ್. ಮಟನ್ 1/2 kg ಮಟನ್ ಇರ್ಬೋದು. 1/2 kg ಮಟನ್? ಓಕೆ, 1/2 kg ಮಟನ್. ಒಂದು ಸ್ಮಾಲ್ ಕಪ್ ಅಷ್ಟು ಮೊಸರು ಬೇಕಾಗುತ್ತೆ ಇದಕ್ಕೆ. ಆ ಮೇನ್ ಮೊಸರು ಇದಕ್ಕೆ. ಕಡಾಯಿ ಮಟನ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಒಳ್ಳೆ ಗ್ರೇವಿ ಇದು ಕಡಾಯಿ ಮಟನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟ್ ಮಟನ್ ತಗೊಳ್ಳಿ. ಮಟನ್ ಅನ್ನ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಒಂದು ಮೊಸರಲ್ಲಿ ಹಾಕಿ ನೆನೆಸಿಡಬೇಕು. ನೆನೆಸಿಟ್ಟಷ್ಟು ಅದು ತುಂಬ ಅದ್ಭುತವಾಗಿ ಬರುತ್ತೆ ಮಟನ್. ಯಾಕಂದ್ರೆ ಒಂದೇ ಸರಿ ಕುಕ್ ಆಗಲ್ಲ ಅದು. ತಿನ್ಬೇಕಂದ್ರೆ ಯಾವಾಗಲೂ ಒಂದು ಸರಿ ಅಂದರೆ ಹೇಳ್ತಾ ಇರ್ತೀನಿ ನಾನು, ಮಟನ್ನ ಒಂದು ಸರಿ ಅಂತಂದ್ರೆ ಬರೀ ಮೂಳೆ ಮಾತ್ರ ಕೆಲಿರಬೇಕು, ಮಟನ್ ಒಳಗೆ ಹೋಗಿರಬೇಕು. ಅಷ್ಟು ಅದ್ಭುತವಾಗಿ ಬೇಯಬೇಕು ಅದು. ಅದು ಬೇಯಬೇಕು ಅಂದರೆ ಚೆನ್ನಾಗಿ ಸಾಫ್ಟ್ ಆಗಿತ್ತು ಅಂದರೆ ತಿನ್ನೋಕ್ಕೆ ಮಜಾ ಇರುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯ ಪೇಸ್ಟ್ ಇದು. ಇದಿಲ್ಲ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಏನ್ ಸಿಗುತ್ತೆ ಸೇಮ್ ಅದೇ ಕಲರ್ ನಮಗೆ ಬರುತ್ತೆ, ಟೇಸ್ಟ್ ಅದೇ ತರ ಬರುತ್ತೆ. ಅದಿಲ್ಲ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯ ಮತ್ತೆ ಹಾಕ್ತಿವಿ. ಸ್ವಲ್ಪ ನೋಡ್ಕೊಂಡು ಮ್ಯಾರಿನೇಷನ್ ಗೆ ಬೇಕಾಗಷ್ಟು ಸ್ವಲ್ಪ. ಆಮೇಲೆ ಕಸೂರಿ ಮೇಥಿ ಪೌಡರ್. ಎಸ್, ಓಕೆ. ಗರಂ ಮಸಾಲ. ಎಸ್, ಎವರೆಸ್ಟ್ ಅವರ ಗರಂ ಮಸಾಲ ಪುಡಿಯನ್ನು ಉಪಯೋಗಿಸ್ತಾ ಇದೀವಿ. 1/2 teaspoon ಬೇಕಾಗ್ಬೋದು 1/2 kg. ಓಕೆ, ಮತ್ತೆ ಉಪ್ಪು. ಎಸ್, ಓಕೆ 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 ಓಕೆ. ಇಷ್ಟು ಹಾಕಿ ಉಪ್ಪು, ಗರಂ ಮಸಾಲ. ಓಕೆ, ಉಪ್ಪು ಖಾರ ಎಲ್ಲ ಹಾಕಿ ನೆನೆಸಿಟ್ಕೋಬೇಕು. ಅದು ಮೇನು ಮೊಸರಿನಲ್ಲಿ ನೆನೆಸಿಟ್ಟಷ್ಟು ಮಟನು ರುಚಿ ಕೊಡುತ್ತೆ ಮತ್ತು ಮೆತ್ತಗಾಗುತ್ತೆ. ಶುರು ಮಾಡೋಣ. ಕುಕ್ಕರ್ ಕೊಡಲ ನಿಮಗೆ? ಈ ಕುಕ್ಕರ್ ಸಾಕ್ಬೋದು ನಿಮ್ಗೆ. ನಿಮಗೋಸ್ಕರ ಒಂದು ಹೊಸ ಕುಕ್ಕರ್ ಕೊಟ್ಟಿದ್ದಾರೆ ಎಂಡೋರದವರು. ಸುಚಿತ್ ಅವ್ರು ಬಂದರೆ ಕೊಡಿ, ಇದರೊಳಗೆ ನೀವು ಮಟನ್ ಮಾಡಿಸಿ ಅಂತ ಹೇಳಿದ್ದಾರೆ. ಓಕೆ, ಶುರು ಮಾಡೋಣ. ತೋಳಿ ಎಣ್ಣೆ ಹಾಕಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕಿ ಚಕ್ಕೆ ಒಂದೆರಡು, ಲವಂಗ ಎರಡು. ಓಕೆ, 1/2 kg ಎಲ್ಲ, 2 ಏಲಕ್ಕಿ ಸಾಕಾಗುತ್ತೆ. 2 ಏಲಕ್ಕಿ ಸಾಕು. ಆಮೇಲೆ ಸ್ವಲ್ಪ ಸ್ಪೈಸಸ್ ಸ್ಪ್ಲಟರ್ ಆಗಲಿ. ಆನಿಯನ್ ಪೇಸ್ಟ್ ಇದು. ಎಸ್ ಮೇಡಮ್. ಅಂದ್ರೆ ಈರುಳ್ಳಿಯನ್ನ ನಾವು ರುಬ್ಕೊಂಡಿದೀವಿ. ಹಾ, ಪೇಸ್ಟ್. ಹಾಕೋಬೋದು, ಹಾಕೊಳ್ಳಿ. ಅರಿಶಿನ ಪುಡಿ ಹಾಕಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ನ ಬಳಸ್ತಾ ಇದೀವಿ ನಾವು. ಟರ್ಮರಿಕ್ ಪೌಡರ್ ಸಾಕು. ಈ ಕಡಾಯಿ ಗೋಶಲ್ಲಿ ಮೇನ್ ಟೈಮಿಂಗ್ ತಗೊಳ್ಳೋದೇ ಫ್ರೈಯಿಂಗ್. ಓಕೆ, ಚೆನ್ನಾಗಿ ಒಂದು 10-15 minutes ಫ್ರೈ ಮಾಡಬೇಕು. ಓಕೆ ಓಕೆ ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 teaspoon ಅಷ್ಟು ಸಾಕು. ಸಾಕ? 1/2 kg ಇದೆ ಸಾಕು. ಕಡಾಯಲ್ಲಿ ಮಾಡುವಂತ ಪಾತ್ರೆಗಳಲ್ಲಿ ಮಾಡುವಂತದ್ದು ಇದಲ್ವಾ? ಹೌದು. ಇಲ್ಲಿ ನಂಗೆ ಟೈಮಿಂಗ್ ಕಡಿಮೆ ಇರೋದ್ರಿಂದ ಪ್ರೆಷರ್ ಕುಕ್ ಮಾಡ್ತಾ ಇದೀನಿ, ಇಲ್ಲಾಂದ್ರೆ ಕಡಾಯಲ್ಲಿ ಮಾಡ್ಕೋಬಹುದು, ಆವಾಗ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಓಕೆ ಓಕೆ.
ತಿನ್ನೋದು ಸೋಂಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಎಸ್ ಮೇಡಮ್. ಓಕೆ ನೆಕ್ಸ್ಟ್ ನೆನ್ಸಿರೋಂಥ ಎಸ್ ಮಟನ್ ಮ್ಯಾರಿನೇಟ್ ಆಗಿರೋಂಥದ್ದು. ಹಾ 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 ಗಮ್ಮಂತ ಏನೋ ಕಸ್ತೂರಿ ಮೆತ್ತಿ ಇದೆ ಅನ್ಸುತ್ತಲ್ಲ. ಅದು ನಾವು ನೆನ್ಸಿಟ್ಟಾಗ ಆ ಟೇಸ್ಟು ನಾನು ಯಾವಾಗಲೂ ಮ್ಯಾರಿನೇಷನ್ ಅಂತ ಹೇಳ್ತಾ ಇರ್ತೀನಿ. ನೆನ್ಸಿಟ್ಟಾಗಲೇ ಅದು ರುಚಿ ಗೊತ್ತಾಗೋದು. ನೆನ್ಸಿಟ್ಟು ಮಾಡಿದಾಗ ನಮಗೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹಿಡಿದಿರುತ್ತೆ ಎಲ್ಲ. ಓಕೆ ಗಟ್ಟಿಯಾಗಿರುತ್ತಾ ಗ್ರೇವಿ? ತಿಕ್ಕ ಗ್ರೇವಿ, ಕಡಾಯಿ, ಕಡಾಯಿ ಗಟ್ಟಿ ಗ್ರೇವಿ. ಹಿಂಗೆ ಹಿಂಗೆ ಹಾಕೋಬೇಕು, ಹಿಂಗೆ ಬಿಡಿಸ್ಕೊಳ್ಳೋ ಥರ ಇರುತ್ತೆ ಗ್ರೇವಿ. ಒಂದಿಷ್ಟು ಹಾಕೊಂಡ್ರೆ ಸಾಕು, ಒಂದೆರಡು ಚಪಾತಿ, ಒಂದೆರಡು ರೊಟ್ಟಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ ಟೊಮೆಟೊ, ದೊಡ್ಡದು ಒಂದು ಟೊಮೆಟೊ ಸಾಕಾಗುತ್ತೆ. ಇವಾಗ ಇದನ್ನ 10 ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ, ಚೆನ್ನಾಗಿ ಫ್ರೈ ಮಾಡಬೇಕು. ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಕಡಾಯಲ್ಲಿ ಮಾಡ್ತೀವಿ ಓವರ್ ನೈಟ್, ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದೀವಿ 4-5 hours ಅಂದ್ರೆ ಬೇಕಾಗೋದಿಲ್ಲ. ಓಕೆ, ಕುಕ್ಕರ್ ಬೇಕಾಗಲ್ಲ, ಕಡಾಯಲ್ಲೇ ಮಾಡ್ಕೊ, ಕಡಾಯಲ್ಲೇ ಮಾಡಬಹುದು. ಮಾಂಸ ಚೆನ್ನಾಗಿ ಬೇಯುತ್ತೆ, ನೆಂದಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಎಸ್ ಎಸ್ ಎಸ್. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಡಾಯಲ್ಲಿ ಮಾಡಿದಾಗ ನಮ್ಗೆ ಆ ಎಫೆಕ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ ಮೇಡಮ್. ಖಾರ ಎಷ್ಟು ಬೇಕು ನೋಡಿಕೊಂಡು, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೆ ಗ್ರೀನ್ ಚಿಲ್ಲೀಸ್. ಎಸ್ ಮೇಡಮ್. ಇನ್ನು ಸ್ವಲ್ಪ ಸಾಲ್ಟ್ ಹಾಕೋಣ. ಹಾಕಿದಿಲ್ಲ ಸಾಲ್ಟ್, ಸಾಲ್ಟ್ ಅಂತ ಹೇಳಂಗಿಲ್ಲ ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಿದೀವಿ ಭಾರತದ ಉಪ್ಪು, ಟಾಟಾ ಉಪ್ಪು. ಮ್ಯಾರಿನೇಟ್ ಮಾಡಿದ ಮಟನ್ ಹಾಕಿದ್ಮೇಲೆ 10-15 minutes ಚೆನ್ನಾಗಿ ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗಲೇ ಆ ಒರಿಜಿನಲ್ ರೆಸಿಪಿದು ಏನ್ ಟೇಸ್ಟ್ ಇರುತ್ತೆ ಅದು ಬರೋದು. ಈ ಪಾಯಿಂಟ್ ಅಲ್ಲಿ ಸ್ವಲ್ಪ ನೀರ್ ಬೇಕಿದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು, ಸ್ವಲ್ಪ ನೀರ್ ಬೇಕಾಗುತ್ತೆ ಯಾಕಂದ್ರೆ ಕುಕ್ಕರ್ ಕೂಗ್ಬೇಕು ನಮ್ಗೆ. ಎಷ್ಟು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ? 3-4. ಓಕೆ, ಲಿಡ್ನ ಕ್ಲೋಸ್ ಮಾಡಿ. ನೀವು ರುಬ್ಕೊಳ್ಳೋದೆಲ್ಲ ಏನಿಲ್ಲ ಅಲ್ವಾ? ರುಬ್ಬದೇನಿಲ್ಲ ಫಸ್ಟ್ ಅಂದ್ರೆ ಇದು ಕೂಗ್ಬೇಕು, 3 whistles, 4 whistles ಆಗ್ಬೇಕು. 4 whistles ಸಾಕು. ಪಾರ್ಟ್ನರ್ ಯುನಿಬಿ ಕುಕೀಸ್. ಸುಜಿತ್ ಅವರೇ, ಕುಕ್ಕರ್ ಕೂಗಿದೆ, ತಣ್ಣಗಾಗಿದೆ. ಓಹೋ ಹೋ ಹೋ, ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅಷ್ಟೋ ಹಚ್ಚಬೇಕಾಗಿತ್ತು. ಸ್ವಲ್ಪ ಸ್ವಲ್ಪ ಗಟ್ಟಿ ಮಾಡ್ಕೋಬಹುದು ಒಂಚೂರು. ಓಕೆ, ಯಾಕಂದ್ರೆ ಕುಕ್ಕರ್ ಕೂಗ್ಲಿ ಅಂತ ನಾವು. ಎಷ್ಟು ಕೂಗ್ತದೆ ನೋಡಿ, ಅಯ್ಯೋ ಕುದಿತಾನೆ ಇದೆಯಲ್ಲಪ್ಪ ಅದು. ಓಹೋ, ಕಡಾಯಿಲ್ ಮಾಡುವಾಗ ನಮಗೆ ಕನ್ಸಿಸ್ಟೆನ್ಸಿ ಕಾಣ್ತಾ ಇರುತ್ತೆ ಎಷ್ಟು ಗಟ್ಟಿ ಬೇಕು, ಎಷ್ಟು ನೀರು ಬೇಕು ಅಂತ. ಹೌದು. ಓಕೆ, ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಎಸ್ ಮೇಡಮ್. ಕಡಾಯಿ ಮಟನ್, ಅದ್ಭುತವಾದಂಥ ಕಡಾಯಿ ಮಟನ್ ಮಾಡಿದ್ದಾರೆ. ನಂತರ ಕ್ವೆಶನ್, 1-2 minutes ಅಷ್ಟು ಇನ್ನೆಲ್ಲ ಗಾರ್ನಿಶ್ ಮಾಡಕ್ಕೆ ಹಾಕೋದು. ಅದು ಹಾಕಿದ್ರಾ ಪೌಡ್ರನ್ನ ಮೊದಲೇ ಹಾಕಿದ್ದೀನಿ. ಓಕೆ ಮೇಡಮ್. ಮ್ಯಾರಿನೇಷನ್ಗೆ ಗರಂ ಮಸಾಲ ಹಾಕಿದ್ದೆ. ಓಕೆ ಓಕೆ ಓಕೆ, ಆಫ್ ಮಾಡೋದಾ? ಮಟನ್ ಎಲ್ಲ ಚೆನ್ನಾಗಿ ಬೆಂದಾಗಿರುತ್ತಲ್ಲ, ಬರೀ ಫೈನಲ್ ಆಗಿ. ನಾನು ಅದೇ ಹೇಳಿದ್ದು, ಮೊಸರು ಏನಾಗುತ್ತೆ ಸಾಫ್ಟ್ ಮಾಡುತ್ತೆ. ಎಸ್ ಮೇಡಮ್. ಬೆಂದಷ್ಟು ನಮಗೆ ಮಟನ್ ಬೆಂದೋಗುತ್ತೆ. ಓಕೆ ಓಕೆ, ಆಫ್ ಮಾಡಿ. ಓಕೆ, ಕರೆಕ್ಟ್ ಒಂದು ಕಡಾಯಿ ಮಾಡಿದಿರಲ್ಲ ನೀವು. ಲಾಸ್ಟಲ್ಲಿ ಈಗ ಕಡಾಯಿ ಅಂದ್ರೆ ವಿತೌಟ್ ಬಟರ್ ಕಂಪ್ಲೀಟ್ ಆಗಲ್ಲ. ಓಕೆ ಮೇಡಮ್. ಸೊ ಇದು ಲಾಸ್ಟಲ್ಲಿ ಆಪ್ಷನಲ್ ಬಿಸಿ ಇದ್ದಾಗಲೇ ಬಟರ್ ಜಿಂಜರ್ ಈ ತರ ಲೆಂತ್ ವೈಸ್ ಕಟ್ ಮಾಡಿರೋಂಥದ್ದು. ಕಡಾಯಿ ಗೋಶ್ ರೆಡಿಯಾಗಿದೆ. ಓಕೆ, ಅದ್ಭುತವಾಗಿರುವಂತ ಕಡಾಯಿ ಘೋಷಣೆ ಮಾಡಿದ್ದಾರೆ. ಮೇಲ್ಗಡೆ ಬೆಣ್ಣೆ ತೇಲ್ತಾ ಇದೆ, ಅದ್ರ ಮೇಲ್ಗಡೆ ಶುಂಠಿಯ ತುರಿಗಳಿದೆ. ಓಕೆ, ಇದನ್ನ ಸುಜಿತ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಡಾಯಿ ಘೋಷ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್, ಮೊಸರು, ರೆಡ್ ಚಿಲ್ಲಿ ಪೇಸ್ಟ್, ಕಸೂರಿ ಮೇಥಿ, ಗರಂ ಮಸಾಲ, ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ 4 ಗಂಟೆಗಳ ಕಾಲ ನೆನೆಯಲು ಬಿಡಿ. ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಪೇಸ್ಟ್, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಂಪು, ನೆನೆಸಿದ ಮಟನ್, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 whistles ಕೂಗಿಸಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕಡಾಯಿಗೆ ಹಾಕಿ ಮೇಲೆ ಬೆಣ್ಣೆ ಶುಂಠಿ ಹಾಕಿ ಮಿಕ್ಸ್ ಮಾಡಿದರೆ ಕಡಾಯಿ ಘೋಷ್ ಸವಿಯಲು ಸಿದ್ಧ.
ಸುಚಿತ್ರ ಮೇಡಮ್ ನೋಡೋಣ ಹೆಂಗಿದೆ ಅಂತ ನೋಡಿ. ಏನ್ರಿ ರೀ ಇಷ್ಟೊಂದು ಬೆಣ್ಣೆ ಹಾಕ್ಬಿಟ್ಟಿದೀರಾ ನೀವ್ ರೀ? ಆಪ್ಷನ್ ಅದು ಬೇಕಾಗಲ್ಲ ಅಂದ್ರೆ ನಾವು ನಿಮ್ಮನ್ ಕರ್ಸ್ತಾ ಇರೋದೇ ಟೇಸ್ಟ್ ಮಾಡಿ ಅಂತ. ಟೇಸ್ಟ್ ಬೇಡ ಅಂದ್ರೆ ಆರೋಗ್ಯ ಬೇಕು ಅಂದ್ರೆ ಗುರುಜಿ ಹಿಂಗ್ ಕರೆಸ್ತೀವಲ್ಲ. ಗುರುಜಿ ಇದಾರ ಅದಕ್ಕೆ ಯಾವ್ದು ಬೇಕಾರ ಫಾಲೋ ಮಾಡ, ಯಾವ್ದು ಬೇಕಾದ್ರೆ ಫಾಲೋ ಮಾಡ್ಬೋದು. ಓಕೆ ಫಸ್ಟ್ ನೋಡೋಣ ಹೆಂಗಿದೆ ಅಂತ. ಚಪಾತಿ ಜೊತೆ ತಿನ್ಲ ಹಂಗೆ ತಿನ್ಬೇಕಾ? ಚಪಾತಿ ಜೊತೆ ಖಾರ ಬೇಕಾಗ್ಬೋದು. ಇದು ಕಡಾಯಿ ಅಂದ್ರೆ ಜಾಸ್ತಿ ಖಾರ ಇರಲ್ಲ, ಖಾರ ಇರಲ್ಲ, ಅದಕ್ಕೋಸ್ಕರ ಒಂಥರ ಮೈಲ್ಡ್. ಅದು ನಾನು ರೆಡ್ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ. ಅದಷ್ಟು ಖಾರ ಬರೋದಿಲ್ಲ, ಖಾರ ಇಲ್ಲ, ಒಂಥರ ನಾರ್ಮಲ್ ಆಗಿದೆ. ಅದ್ಭುತ ಇದೆ. ಜಾಸ್ತಿ ಸ್ಪೈಸಿ ಆಗಿರಲ್ಲ, ಸ್ಪೈಸಿ ಅನ್ನೋದೇ ಇಲ್ಲ ಬಿಡಿಯಲ್ಲಿ, ಸ್ಪೈಸಿ ಅನ್ನೋದೇ ಎಗರೋಬಿಟ್ಟಿದೆ. ಚೆನ್ನಾಗಿದೆ, ಗುಡ್. ಚಪಾತಿಗೆಲ್ಲ ಚಪಾತಿಗೆ ಅದ್ಭುತವಾಗಿದೆ, ಚೆನ್ನಾಗಿದೆ. ಒಂಥರ ಸ್ಪೈಸಿಯಾಗಿ ಖಾರ ಖಾರವಾಗಿಲ್ಲ, ಇಲ್ಲ ಮೈಲ್ಡ್ ಆಗಿದೆ, ಆರಾಮಾಗಿ ತಿನ್ಕೋಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸುಜಿತ್ ಅವರೇ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನಮ್ಮ ಇವತ್ತಿನ ಕೈ ರುಚಿ ನೋಡಬೇಕು. ಮುರಳಿಯವರೇ ನಮ್ಮನೆ ಕೈ ರುಚಿ ನೋಡ್ರಿ, ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಸಿಕ್ಕಾಬಿಡೆ ಸಖತ್ ಅಡಿಗೆ ಮಾಡ್ತೀವಿ ನಾವು ಅಂತ ಬಂದಿದ್ದಾರೆ ಮೇಡಮ್. ತಮ್ಮ ಹೆಸರು? ಗಾಯತ್ರಿ ಭಾಸ್ಕರ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಗಾಯತ್ರಿ ಭಾಸ್ಕರ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಅಶೋಕ್ ನಗರ. ಓಕೆ ಗಾಯತ್ರಿ ಅವರೇ, ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ? ಕೊಂಗು ಚಿಕನ್. ಏನ ಕೊಂಗು ಚಿಕನ್? ಕೊಂಗು ಚಿಕನ್ ಆಕ್ಚುಲಿ ಇದು ತಮಿಳುನಾಡು ಸ್ಪೆಷಲ್, ಇದೊಂದು ಸ್ಟಾರ್ಟರ್ ತರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಂಗು ಚಿಕನ್ ಅನ್ನ ಮಾಡ್ತಾ ಇದಾರೆ ಗಾಯತ್ರಿ ಅವರು. ಗಾಯತ್ರಿ ಕೊಂಗು ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕೊಂಗು ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಮೆಣಸಿನಕಾಯಿ, ಬಿಳಿ ಎಳ್ಳು, ಮೊಸರು, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಏನ್ ಮಾಡೋದು ಇದನ್ನ? ಇದನ್ನ ಮ್ಯಾರಿನೇಟ್ ಮಾಡಬೇಕು. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಒಂದು ಬೌಲ್ ಚಿಕನ್ ಹಾಕೊಂತ ಇದೀನಿ. ಓಕೆ, ಬೋನ್ಲೆಸ್ ಚಿಕನ್ ವಿತ್ ಬೋನಾ? ಹೆಂಗಾದ್ರೂ ಮಾಡ್ಕೊಬಹುದು ಸರ್ ನೀವು, ಬೋನ್ಲೆಸ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಜೀರಾ ಪೌಡರ್. ವೆರಿ ಗುಡ್. ಇದು ಸ್ಟಾರ್ಟರ್ ತರನಾ? ಹೌದು ಗಾಯತ್ರಿ. ವಿಜಯನ ಮಕ್ಕಳು ಗಾಯತ್ರಿಗೆ? ಒಂದೇ ಮಗ. ಒಂದೇ ಮಗ? ಒಬ್ಬನೇ ಮಗ? ಒಬ್ಬನೇ ಮಗ. ಓಕೆ, ಏನ್ ಮಾಡ್ತಾನ ಮಗ? ಅವನು ಇವಾಗ್ಲೇ ಮಗು, 5 months. ಓಕೆ ಓಕೆ. ಕೊರಿಯಂಡರ್ ಲೀವ್ಸ್? ಎಸ್ ಮೇಡಮ್. ಕರಿ ಲೀವ್ಸ್? ಓಕೆ. ಕೊತ್ತಂಬರಿ ಹಾಕಿದ್ದಾರೆ, ಮತ್ತೆ ಕರಿಬೇವನ್ನ ಹಾಕ್ತಾ ಇದಾರೆ ಅದಕ್ಕೆ. ಅಕ್ಕಿ ಇಟ್ಟು ಹಾಕಿ. ಎಣ್ಣೆಲಿ ಕರೀತೀರಾ, ಏನ್ ಮಾಡ್ತೀರಾ ಇದನ್ನ? ಎಣ್ಣೆನಲ್ಲಿ ಕರೀತೀವಿ. ಕರಿಬೇಕಾ? ಹೌದು. ಓಕೆ. ಲೆಮನ್ ಜ್ಯೂಸ್? ಓಯ್ಸ್. ಯಾರಿಗೆ ಇಷ್ಟ ಇದು ಗಾಯತ್ರಿ? ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಸ್ಟಾರ್ಟರ್ ತರ ಇರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಕರ್ಡ್. ಓಕೆ, ಆಮೇಲೆ ಇನ್ನೊಂದೇನೋ ಒಂದು ಹಾಕಿಲ್ಲ. ಚಿಲ್ಲಿ ಪೌಡರ್? ಚಿಲ್ಲಿ ಪೌಡರ್ ಬೇಕಾ? ಹೌದು. ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕಾರ ಹಾಕೊಳ್ಳಿ. ಸಾಲ್ಟ್? ಏನ್ ಮಾಡೋದು ಇದು? ಸ್ವಲ್ಪ ಮ್ಯಾರಿನೇಟ್ ಆಗ್ಬೇಕು. ಮಾಡಿ, ಕೈಯಲ್ಲಿ ಮಿಕ್ಸ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಗಾಯತ್ರಿ ಅವರು ಬಂದಿದ್ದಾರೆ, ಅದ್ಭುತವಾಗಿರುವಂತ ಚಿಕನ್ ಒಂದು ಸ್ಟಾರ್ಟರ್ನ ಮಾಡಿ ನಮಗೆ ಕೊಡ್ತಾ ಇದಾರೆ. ಎಣ್ಣೆ ಇಟ್ಕೋಬೇಕಾ ಬೇಡವಾ? ಇಟ್ಕೊಬೇಕು ಸರ್. ಸುಮ್ಮನೆ ಇದೀರಾ ಮತ್ತೆ? ಇದು ಮ್ಯಾರಿನೇಟ್ ಆಗ್ಲಿ, ಅದಕ್ಕಿಂತ ಮುಂಚೆ ಇದನ್ನ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೋಬೇಕಾ? ಏನ್ ಡ್ರೈ ಫ್ರೈಯಾ? ಡ್ರೈ ಫ್ರೈ. ಓಕೆ, ಹಾಕೊಳ್ಳಿ. ಏನ್ ಹಾಕ್ಬೇಕು ಇದಕ್ಕೆ ಡ್ರೈ ಫ್ರೈಗೆ? ಇದು ಫ್ರೈ ಮಾಡಿ ಎತ್ಕೊಂಡು ಆಮೇಲೆ. ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ಫ್ರೀ ಟೈಮ್ ಅಲ್ಲಿ ನಿಮ್ ಪ್ರೋಗ್ರಾಮ್ ನೋಡ್ತೀನಿ ಸರ್. ಏನ್ ನಮ್ ಪ್ರೋಗ್ರಾಮ್? ಬೆಳಗ್ಗೆ ಸಾಯಂಕಾಲದವರೆಗೂ ಬರುತ್ತೆ? ಇಲ್ಲ, 1 o'clock. ಓಕೆ. ಸೊ ಮನೇಲಿ ಕೆಲಸ ಇರುತ್ತೆ, ಮಗನ್ ನೋಡ್ಕೊಬೇಕು. ಹೇಳ್ಮನ್ರ ಯಾವ ರಜಾ? ಸಾಟರ್ಡೆ ಸಂಡೆ ರಜಾನಾ? ಸಂಡೆ ಮಾತ್ರ ರಜಾ? ಇಲ್ಲ, ಸಾಟರ್ಡೆ ಸಂಡೆ 2 days. 2 days ರಜಾನಾ? ಹೌದು. ವೆರಿ ಗುಡ್. ಔಟಿಂಗಾ? ಇಲ್ಲ, ಅವರು ಮನೆಯಲ್ಲೂ ಬಿಜಿ ಇರ್ತಾರೆ. ಏನ್ ಮಾಡ್ತಾರೆ ಮನೆಯಲ್ಲಿ? ಆಫೀಸ್ ವರ್ಕ್ ಇರುತ್ತೆ. ಮನೆಯಲ್ಲಿ ಆಫೀಸ್ ಕೆಲಸ ಮಾಡ್ತಾರಾ? ಹೌದು. ವೆರಿ ಗುಡ್. ನಿಮ್ಮ ತಾಯಿ ಮನೆ ಇರೋದಿಲ್ಲಿ? ಲಿಂಗರಾಜಪುರ.
ಲಿಂಗರಾಜಪುರದಿಂದ ಅಶೋಕ್ ನಗರ. ಹಸ್ಬೆಂಡ್ ಮನೆ. ಓದಿದ್ದೆಲ್ಲ ಲಿಂಗರಾಜಪುರ. ನೀನ ಗುಡ್ವಿಲ್ಸ್ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದೀನಿ. ಓಕೆ. ತಕ ಇನ್ನ ಬೇಕಾ? ಸಾಕು ಸರ್. ಏನ್ ಮಾಡಿದಿನ? ಇದ್ರಲ್ಲಿ ಹಾಕು. ಓಕೆ. ಇದನ್ನು ಫ್ರೈ ಮಾಡ್ಕೊಂಡು ಹಾಕಿ. ಎಳ್ಳಲ್ಲ? ಹೌದು. ಬಿಳಿ ಎಳ್ಳು. ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಏನ ಪೌಡರ್? ಎರಡು ಪೌಡರ್. ಮಾಡಿ 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 ಮಾಡಿ. ಸಾಕು ಅಷ್ಟೇನೆ? ಸಾಕು ಸರ್. ಓಕೆ ಮೇಡಮ್. ಡ್ರೈ ಚಿಲ್ಲಿ ಇದನ್ನ ಗ್ರೈಂಡ್ ಮಾಡಿ ಮಾಡಿ. ಆಗಿದೆ ಸರ್. ಎಸ್ ಮೇಡಮ್ ಬನ್ನಿ. ಏನ್ ಮಾಡೋದನ್ನ? ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಂಡ್ಬೋದು. ಯಾಕಂದ್ರೆ ಡ್ರೈ ಚಿಲ್ಲಿ ಇದೆ. ಡ್ರೈ ಚಿಲ್ಲಿ ಮತ್ತೆ ಎಳ್ಳು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹೌದು. ಫಸ್ಟೇ ಗ್ರೀನ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಂಬಾಡಾಗಿದೆ. ಹಾಕಿ ಕೊಂಗು ಚಿಕನ್ ರೆಡಿ ಟು ಈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದನ್ನ ಪುದೀನಾ ಚಟ್ನಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಚಟ್ನಿ ಇಲ್ಲಿ ಮತ್ತೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಾಯತ್ರಿ ಅವರು ಬಂದಿದ್ದು ಒಂದು ಕೊಂಗು ಚಿಕನ್ ಅನ್ನ ಮಾಡಿ ತೋರಿಸಿದ್ದಾರೆ. ಈ ಕೊಂಗು ಚಿಕನ್ ಅನ್ನ ಗಾಯತ್ರಿ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೊಂಗು ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೊಸರು, ಅಚ್ಚಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಪ್ಯಾನ್ಗೆ ಒಣಮೆಣಸಿನಕಾಯಿ, ಬಿಳಿ ಎಳ್ಳು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಇದನ್ನು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದರೆ ಕೊಂಗು ಚಿಕನ್ ಸವಿಯಲು ಸಿದ್ಧ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಾಯತ್ರಿ ಅವರು ಅದ್ಭುತವಾಗಿರುವಂತಹ ಚಿಕನ್, ಏನ್ ಚಿಕನ್ ರೀ ಇದು? ಕೊಂಗು ಚಿಕನ್. ಎಷ್ಟು ಅವ್ರು ನೆನೆಸ್ಬೇಕಿದ್ದೀನ? ಒನ್ ಅವರ್ ಸರ್. ಒನ್ ಅವರ್ ನೆನೆಸ್ಬೇಕು. ಮ್ಯಾರಿನೇಟ್ ಮಾಡ್ಬೇಕಾಗಿತ್ತು. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ನಿಮ್ಮ ಮನೆಗೆ ವಾಪಸ್ ಹೋಗ್ಬೇಕು. ಚೆನ್ನಾಗಿದೆ ಗಾಯತ್ರಿ, ಅದ್ಭುತ ಇದೆ. ನಿಜವಾಗ್ಲೂ ಸರ್. ನಿಮ್ಗೆ ಖುಷಿ ಅಲ್ಲ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಾಯತ್ರಿ ಅವರು ಬಂದಿದ್ರು, ಅದ್ಭುತವಾಗಿರುವಂತ ಕೊಂಗು ಚಿಕನ್ ಅನ್ನ ಮಾಡಿ ತೋರಿಸಿದ್ದಾರೆ. ತಮಿಳ್ನಾಡಿನಲ್ಲಿ ತುಂಬಾ ಫೇಮಸ್ ಆದಂತ ಅಡುಗೆ ಇದು. ಈ ಅಡುಗೆನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದಾರೆ. ತೊಳಿ. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಒಂದು ಗಿಫ್ಟ್ ಓಚರ್ ನುಕ್ಸ್ ಕೊಡ್ತಾ ಇದಾರೆ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಹಗುರವಾದ ಆಭರಣಗಳು ಮತ್ತು ಮಂಗಳೂರಿನ ಶೈಲಿಯ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ಯೂನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ ನ ಕೊಡ್ತಾ ಇದಾರೆ. ಇದು ಖಾರ ಕುಕ್ಕೀಸು, ಜೀರಾ ಕುಕ್ಕೀಸು, ಓಟ್ಸ್ ಕುಕ್ಕೀಸು, ಚಾಕ್ಲೇಟ್ ಕುಕ್ಕೀಸು, ಎಲ್ಲ ರೀತಿಯ ಕುಕ್ಕೀಸ್ಗೆ ಯೂನಿಬಿ ಕುಕ್ಕೀಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಆರೋಗ್ಯದ ಅಡುಗೆ ಹೇಳ್ಕೊಡೋಕ್ಕೋಸ್ಕರ ಬಾಲಕೃಷ್ಣ ಗುರುಜಿ ಅವರು ಬರ್ತಾ ಇದಾರೆ. ಖ್ಯಾತ ಸಮೋಹಿನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಗುರುಜಿ, ಅದೇನೋ ಸಣ್ಣದಾಗಿನೋ ತಂದಿದ್ದೀರಾ, ಏನ್ ಗುರುಜಿ ಅದು ಗೊತ್ತಾಗ್ತಾ ಇಲ್ಲ. ಆಪಲ್ ಡಿಲೈಟ್ ಅಂತ. ಆಪಲ್? ಅದು ಓಕೆ. ಸೊ ಅದು ಸೇಬ್ಗೆ. ಓಕೆ ಗುರುಜಿ. ಹೊರಗಡೆ ಸ್ಕಿನ್ ತೆಗೆದು ಬಿಡಿದೀವಿ. ಓಕೆ. ಒಳಗಡೆ ಇದೆಲ್ಲ ತೆಗೆದು ಹಾಕ್ಬಿಟ್ಟು ಓಕೆ ಹಾಲೋ ಮಾಡಿ ಇಟ್ಕೊಂಡಿದ್ವಿ. ಓಕೆ. ಏನ್ ಮಾಡ್ತೀರಾ ಗುರುಜಿ ಒಳಗಡೆ? ಆಪಲ್ ಡಿಲೈಟ್ ಅಂತ. ಇದಕ್ಕೆ ಸಪೋಟ. ಓಕೆ. ಇದನ್ನ ಫಸ್ಟ್ ಗ್ರೈಂಡ್ ಮಾಡಿ ಇಟ್ಕೋತೀವಿ ಪೇಸ್ಟ್ ತರ. ಓಕೆ. ಅದಕ್ಕೆ ಬಾದಾಮಿ. ಓಕೆ ಗುರುಜಿ. ಏನ್ ಖರ್ಜೂರ, ಖರ್ಜೂರದ ಪೇಸ್ಟು, ಜಾಕಾಯಿ ಪುಡಿ, ಓಕೆ, ಏಲಕ್ಕಿ ಪುಡಿ, ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಬಿಡೋದು. ಮಿಕ್ಸ್ ಮಾಡಿ ಈ ಹಾಲೋನಲ್ಲಿ ಇದನ್ನ ತುಂಬೋದು. ಓಕೆ. ತುಂಬಿಬಿಟ್ಟು ಅದ್ರ ಮೇಲ್ಗಡೆ ಇದು ಕಿತ್ತಳೆ ರಸ, ಆಹಾ, ಅದ್ರ ಮೇಲ್ಗಡೆ ಹಾಕ್ಬಿಟ್ಟು ಅದನ್ನ ಬೇಯಿಸ್ಬೇಕು.
ಏನು ಗುರುಜಿ ಬೇಯಿಸ್ತೀರಾ? ಅದೊಂಥರ ಹಸ ಹಸ ಸೇರುತ್ತೆ ತುಂಬಾ. ಅಲ್ಲ, ಎಲ್ಲ ಹಸಿ ಹಣ್ಣುಗಳೇ ತಾನೇ ಇದೆ? ಎರಡು ತರ ಮಾಡೋಣ, ಒಂದು ಹಸಿನೂ ತಿನ್ನೋಣ, ಓಕೆ, ಒಂದು ಬೇಯಿಸ್ಬೋಣ. ಆಯ್ತು ಗುರುಜಿ, ಹೆಂಗೆ ಹೇಳ್ತೀರ? ಎರಡೂ ಸಜೆಸ್ಟ್ ಮಾಡಿ ನಿಮ್ಮ ಒಪಿನಿಯನ್ ಕೊಡ್ರಿ. ಓಕೆ ಓಕೆ ಗುರುಜಿ, ಓಕೆ. ನಾನು ಏನಕ್ಕೆ ಅಂದ್ರೆ ಎರಡು ಹಣ್ಣೆ ಆಗಿರೋದ್ರಿಂದ ಏನಕ್ಕೆ ಬೇಯಿಸ್ತಿರೋ ಅನ್ಕೊಂಡೆ ನಾನು. ಬಟ್ ಬೇಯಿಸಿರೋ ಒಂಥರ ಹೊಂದ್ಕೊಳತ್ತದು, ಒಂಥರ ಸಾಫ್ಟ್ ಬರುತ್ತೆ, ಓಕೆ, ಒಂಥರ ರುಚಿ ಕೊಡುತ್ತೆ. ಓಕೆ, ನೋ ಪ್ರಾಬ್ಲಮ್, ಟೇಸ್ಟ್ ಬೋತ್ ದ ಥಿಂಗ್ಸ್ ಅಂಡ್ ಗಿವ್ ಯುವರ್ ಒಪಿನಿಯನ್. ಓಕೆ ಗುರುಜಿ, ಓಕೆ ಗುರುಜಿ. ಆಪಲ್ ಡಿಲೈಟ್ ಬಿಕಗುವ ಸಾಮಗ್ರಿಗಳು ಸೇಬು, ಸಪೋಟ, ಬಾದಾಮಿ, ನಿಂಬೆ ರಸ, ಏಲಕ್ಕಿ ಪುಡಿ, ಜಾಕಾಯಿ ಪುಡಿ, ಖರ್ಜೂರದ ಪೇಸ್ಟ್. ಮೊದಲು ಇದನ್ನ ಗ್ರೈಂಡರ್ಗೆ ಹಾಕೊಂಡು, ಓಕೆ, ಪೇಸ್ಟ್ ಮಾಡಿ. ಸಪೋಟಾ, ಸಪೋಟಾ, ಸಪೋಟಾ ಸೀಸನ್ ಶುರು ಆಗ್ತಾ ಇದೆ ಅಂತ ಗೊತ್ತಾಗಬೇಕು ಇವಾಗ. ನಾವು ಸಪೋಟದೇ ತೋರಿಸ್ತಾ ಇದ್ರೆ ಓ ಸೀಸನ್ ಶುರು ಆಗಿದೆ ಅಂತ. ಸೊ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಮಾಡಿ ಮಾಡಿ, ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಬೋದು. ಈ ಆಪಲ್ನ ಯಾವ್ದ್ರಲ್ಲಿ ಬೇಯಿಸೋದು ಗುರುಜಿ? ನೀರು, ನೀರು, ಒಂದು ಕುಕ್ಕರ್ ಇಟ್ಬಿಡೋಣ. ಕುಕ್ಕರ್, ಕುಕ್ಕರ್ ಇಟ್ಟು ಸ್ವಲ್ಪ ನೀರು ಹಾಕಿ ಒಂದು ಪಾತ್ರ ಇಟ್ಬಿಡೋಣ ಒಳಗಡೆ. ಓಕೆ, ಅದಕ್ಕೆ ಲಿಡ್ ಹಾಕ್ಬಿಟ್ಟು ವಿತೌಟ್ ವೆಯ್ಟ್ ಬೇಕ್ ಮಾಡ. ಓಕೆ ಗುರುಜಿ, ಓಕೆ. ಸೊ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಗುರುಜಿ, ಹಾಕಿ. ಜಾಕಾಯಿ ಪುಡಿ. ಓಹೋ ಹೋ, ಜಾಕಾಯಿ ಪುಡಿ ಮಕ್ಕಳಿಗೆ ಮಾತ್ರ ತಿನ್ನಿಸ್ತಾ ಇದ್ರು ಮೊದಲು, ಈಗ ನಾವು ಎಲ್ಲದಕ್ಕೂ ಹಾಕ್ತಾ ಇದೀವಿ. ಖರ್ಜೂರದ ಪೇಸ್ಟ್. ಓಹೋ, ಬಾದಾಮಿ ಕತ್ತರಿಸಿಟ್ಕೊಂಡಿರೋದು ಬಾದಾಮಿ, ಒಂದು ಎರಡು ತೊಟ್ಟಷ್ಟು ನಿಂಬೆ ರಸ. ಓಕೆ, ಬಾದಾಮಿ ಹಾಕಿದೀವಿ, ಎರಡು ತೊಟ್ಟು ನಿಂಬೆಹಣ್ಣು ಹಾಕಿದೀವಿ, ಖರ್ಜೂರದ ಪೇಸ್ಟ್ ಅನ್ನು ಹಾಕೊಂಡಿದೀವಿ, ಅದು ತುಂಬಾ ಇಂಪಾರ್ಟೆಂಟ್, ಸಪೋಟಾಗೆ ಜಾಕಾಯಿ ಪುಡಿ ಮತ್ತು ಏಲಕ್ಕಿ ಪುಡಿ. ಎಸ್ ಎಸ್ ಎಸ್. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದೀವಿ. ಓಕೆ, ಸೊ ಇದು ಸೇಬ್ ಹಣ್ಣು. ಓಕೆ, ಆಪಲ್, ಆಪಲ್ನ ಮೇಲ್ಗಡೆ ಸಿಪ್ಪೆಗಳನ್ನ ತೆಗೆದು ಒಳಗಡೆ ಇದ್ರ ತೆಗೆದು ಮಾಡ್ಕೊಂಡಿದಾರೆ ಆ ಥರ. ಓಕೆ, ಸೊ ಒಳಗಡೆ ಎಲ್ಲ ತೆಗೆದು ಬಿಡಿದೀವಿ, ಹೊರಗಡೆ ಸ್ಕಿನ್ ತೆಗೆದಿದ್ದೀವಿ, ತುಂಬಿಸ್ಕೊಂಡ್ಬಿಡಿದೀವಿ. ಇದಕ್ಕೆ ಆರೆಂಜ್ ಜ್ಯೂಸ್, ಆರೆಂಜ್ ಜ್ಯೂಸ್. ಓಕೆ, ಇನ್ನೊಂದು ಅರ್ಧ ಹೋಳು ಹಾಕಿ, ಹಾಗೆ ಇಟ್ಬೇಡ, ಬೇಯಿಸೋದು ಬೇಡ. ಇಲ್ಲ ಪರ ಇಟ್ಬಿಡಿ ಗುರುಜಿ, ಬೇಯಿಸದೇ ಅದೇ ಬೇಯಿಸದೆ ಅದೇ ಸ್ಕೀಮಲ್ಲಿ ಮಾಡ್ಬೋದು. ಎಷ್ಟು ನಿಮಿಷ ಆಯ್ತು ಗುರುಜಿ? ಫೈವ್ ಮಿನಿಟ್ಸ್. ಫೈವ್ ಮಿನಿಟ್ಸ್ಗೆ ಆಪಲ್ ಬೆಂದೋಗ್ಬಿಟ್ಟಿರ್ಬೇಕಲ್ಲ. ತುಂಬ ಬೇಯೋದು ಬೇಡ, ವಯ ಮೀಡಿಯಾ. ಓಕೆ, ಹಂಗೆ ಒಂದು ಪ್ರಶ್ನೆ ಇತ್ತು ಗುರುಜಿ. ಒಂದು ಮಗ ಅವ್ರ ತಾಯಿ ಬಗ್ಗೆ ಕೇಳಿರುವಂಥ ಪ್ರಶ್ನೆ. ಅವ್ನು ಕೇಳಿದರೆ ನಮ್ಮ ತಾಯಿಯವ್ರಿಗೆ ಅವಾಗ ಪಾರ್ಟ್ಲಿ ತಲೆನೋವು ಬರ್ತದೆ, ಫುಲ್ಲು ತಲೆನೋವು, ಎಲ್ಲೋ ಪಾರ್ಟ್ಲಿ ತಲೆನೋವು ಬರುತ್ತೆ. ನಾವೆಲ್ಲ ಡಾಕ್ಟ್ರಿಗೂ ತೋರಿಸಿದೀವಿ, ಯಾವ ಡಾಕ್ಟ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ ನಮ್ಮ ತಾಯಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಅದಕ್ಕೆ ಮೆಡಿಷನ್ನು ಸಿಕ್ಕಿಲ್ಲ, ದಯವಿಟ್ಟು ಗುರುಜಿಯವ್ರನ್ನ ಕೇಳಿ ಅಂತ ಕೇಳಿದೆ. ಮೊದಲ ಕರ್ತವ್ಯ ಮೆಡಿಕಲ್ ಡಾಕ್ಟ್ರಿಗೆ ತೋರಿಸೋದು, ಅದು ಮಾಡಿದ್ದಾರೆ. ಅದರಿಂದ ಏನೂ ಇಲ್ಲ, ಅವ್ರು ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ, ಡಯಾಗ್ನೋಸಿಸ್ ಆಗಿಲ್ಲ, ಇವ್ರಿಗೆ ನೋವು ಗುಣ ಆಗಿಲ್ಲ, ಗುಣ ಆಗಿಲ್ಲ. ಸಾವಿರಾರು ತಲೆನೋವು ಕೇಸಸ್ ಬರುತ್ತೆ, ಸಾವಿರಾರು. ಓಕೆ, ಅದರಲ್ಲಿ ಐದು ಆರು ಕೇಸ್ ಮಾತ್ರ ಫೇಲ್ ಆಗಿದೆ, ಇನ್ನು ಎಲ್ಲವೂ ಸಕ್ಸಸ್ಫುಲ್ ಆಗಿ ಗುಣ ಆಗಿದೆ. ಎಲ್ಲ ತಲೆನೋವುಗಳು ಪ್ರಾಬ್ಲಮ್ ಆಗಿ ಸಾಲ್ವ್ ಆಗಿದೆ, ಎಲ್ಲ ಎಲ್ಲ ರೀತಿ ತಲೆನೋವು ಸಾಲ್ವ್ ಆಗಿದೆ. ಓಕೆ ಗುರುಜಿ, ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅವರು, ಇಬ್ಬರು ಸಹಾಯಕರು ಬೇಕು. ತಲೆನೋವು ಸಾಧಾರಣ ಅವ್ರಿಗೆ ಅವ್ರು ಮಾಡ್ಕೊಳಕ್ ಆಗಲ್ಲ. ಓಕೆ ಗುರುಜಿ, ಸೊ
ಇಬ್ಬರು ಅಥವಾ ಮೂರು ಜನ ಟೋಟಲಿ, ಮೂರು ಭಾಗದ ರೇಖಿ ಎರಡು ಭಾಗದ ಹಿಪ್ನಾಸಿಸ್ ಅಂತ ಕಲ್ತ್ಕೊಂಡು ನಾನು ಹೇಳ್ಕೊಡೋ ವಿಧಾನದಲ್ಲಿ ಹಿಂದಿನ ಜನ್ಮಕ್ಕೆ ಹೋಗಿ ಅದನ್ನ ಅವರೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿ. ಸರಿ ಹೋಗದಿದ್ರೆ ಬಂದರೆ ನಮ್ಮ ವಿದ್ಯಾರ್ಥಿಗಳ ಹತ್ರ ನಾನು ಮಾಡಿಸ್ತೀನಿ, ಕಂಪ್ಲೀಟ್ ಸರಿ ಹೋಗೋ ಸಾಧ್ಯತೆ ಇದೆ ಕಂಪ್ಲೀಟ್. ಜೊತೆಗೆ ಇನ್ನೊಂದು, ಫಾರ್ ದ ಟೈಮ್ ಬೀಯಿಂಗ್ ಅರ್ಜೆಂಟ್ ಎಮರ್ಜೆನ್ಸಿಗೆ ತಲೆ ಇದು ಭಾಗ ಹೇಳಿ ಗುರು, ಯಾವ್ದಾದ್ರೂ ಬೆರಳು ತಗೋಬಹುದು ಹೇಳಿ ಗುರು, ಈ ಭಾಗ ತಲೆ ಹೇಳಿ ಗುರು. ಸೊ ಈ ಮೇಲ್ಭಾಗದನ್ನ ಪ್ರೆಸ್ ಮಾಡ್ಕೊಳ್ಳಿ. ಓಕೆ ಗುರು, ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ತುಂಬಾ ನೋವುತ್ತೆ, ಓಕೆ ಗುರು, ತುಂಬಾ ನೋವುತ್ತೆ. ಓಕೆ, ಆ ಪಾಯಿಂಟ್ ಅನ್ನು ಗಟ್ಟಿಯಾಗಿ ಹಂಗೆ ಒಂದ್ ಎರಡು ನಿಮಿಷ ಇಟ್ಕೊಳ್ಳಿ, ಆ ತಲೆನೋವು ಹೋಗ್ತಾ ಬರುತ್ತೆ. ಇದನ್ನ ಸುಜೋಗ್ ಥೆರಪಿ ಅಂತ ಕರಿತೀವಿ. ಓಕೆ ಗುರು, ಸೊ ಇದನ್ನ ಸದ್ಯಕ್ಕೆ ಮಾಡ್ಕೋತಾ ಇರ್ಲಿ. ಓಕೆ, ಬಟ್ ಆಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ರೇಖಿ ಹಿಪ್ನಾಸಿಸ್ ಅವರು ಪ್ಲಸ್ ಇಬ್ರು ಕಲ್ತು ಮಾಡ್ಕೊಳ್ಳಿ, ಸರಿ ಮಾಡಬಹುದು. ನಿಮ್ಮ ತಾಯಿಯವರಿಗೆ 100% ಪಾರ್ಟ್ಲಿ ತಲೆನೋವು ಏನ್ ಬರ್ತಾ ಇದೆಯೋ ಸಾಲವಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆಪಲ್ ಡಿಲೈಟ್. ಓಕೆ, ಆಪಲ್ ಡಿಲೈಟ್ ಅನ್ನ ಮಾಡಿಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಏನ್ ಹಾಕಿದ್ರು, ಏನ್ ಸುರಿದ್ರು, ಎಲ್ಲಿಟ್ಟರು, ಇದೆಲ್ಲ ನೋಡ್ಕೋಬೇಕು ಅಂದ್ರೆ ಮತ್ತೊಮ್ಮೆ ನೋಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಆರೋಗ್ಯದ ಅಡಿಗೆನ ತೋರಿಸ್ಕೊಡ್ತಾ ಇದಾರೆ ಬಾಲಕೃಷ್ಣ ಗುರುಜಿಯವರು. ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಬಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಆಪಲ್ ಡಿಲೈಟ್ ಮಾಡುವ ವಿಧಾನ, ಮಿಕ್ಸಿ ಜಾರಿಗೆ ಸಪೋಟೋ ಹಾಕಿ ರುಬ್ಬಿ ಇದಕ್ಕೆ ಏಲಕ್ಕಿ ಪುಡಿ, ಜಾಕಾಯಿ ಪುಡಿ, ಖರ್ಜೂರದ ಪೇಸ್ಟ್, ಬಾದಾಮಿ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸಿಪ್ಪೆ ತೆಗೆದು ಕತ್ತರಿಸಿದ ಸೇಬಿನ ಒಳಗೆ ತುಂಬಿ ಕುಕ್ಕರ್ನಲ್ಲಿಟ್ಟು 5 ನಿಮಿಷ ಬೇಯಿಸಿ. ಈಗ ಆಪಲ್ ಡಿಲೈಟ್ ರೆಡಿ ಟು ಟೇಸ್ಟ್. ಓಕೆ ಗುರುಜಿ, ನೋಡೋಣ ಹೆಂಗಿದೆ ಅಂತ ಆಪಲ್ ಡಿಲೈಟ್. ಇದನ್ನ ತಿನ್ಬೇಕಾರೆ ಎರಡು ನಿಮಗೆ ನೆನಪಕ್ಕೆ ಬರಬಹುದು ಮೋಸ್ಟ್ಲಿ. ಹೇಳಿ ಗುರುಜಿ. ಬೇಲದ ಹಣ್ಣು ತಿನ್ನಂಗೂ ಸ್ವಲ್ಪ ಬರುತ್ತೆ ಇರ್ಬೋದಾ? ಏನೋ ಆತರ ಆತರ ತಿನ್ಬೇಡಿ, ಕಟ್ ಮಾಡ್ಕೊಂಡು ಆಪಲ್ ಸಮೇತ ತಿನ್ನು. ಹಂಗಂತೀರಾ? ಏನೋ ಹನಿ ಹನಿ ಜೊತೆ ಏನೋ ತಿನ್ನಂಗು, ಜೇನುತುಪ್ಪದ ಜೊತೆ ತಿನ್ನಂಗು ಅನ್ಸುತ್ತೆ, ಒಂಥರ ವಿಚಿತ್ರವಾಗಿರುತ್ತೆ. ಅದ್ಭುತ ಇದೆ ಗುರುಜಿ. ಆಪಲ್ ಅಂತ ಹೇಳ್ಬೇಕು ನಾವು, ಗೊತ್ತೇ ಆಗಲ್ಲ. ಬೇರೆ ಸ್ವೀಟ್ ಅಂತ ಕೊಟ್ಟರು ತಿಂದ ಹಾಕ್ಬಿಡ್ತಾರೆ. ತುಂಬಾ ಚೆನ್ನಾಗಿದೆ ಅವ್ರಿಗೆ, ಅದ್ಭುತವಾಗಿದೆ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಟಾಪಟ ಅಂತ ಮಾಡಬೇಕು, ತಿನ್ನಕ್ಕೆ ಚೆನ್ನಾಗಿರ್ಬೇಕು, ಬಾಯಿ ರುಚಿಯಾಗಿರ್ಬೇಕು, ಬೇಗ ಮಾಡ್ಕೊಳ್ಳೋ ತರ ಇರ್ಬೇಕು. ಅದಾಗ ನೆನಪಾಗದೆ ನಮ್ಮ ಪ್ರಕಾಶ್ ರಾವ್, ಪ್ರಕಾಶ್ ರಾವ್ನ ಕರೆಸಿ ಒಂದು ಅದ್ಭುತವಾಗಿರೋ ಒಂದು ಸ್ನ್ಯಾಕ್ಸ್ ಅನ್ನ ಮಾಡಿ ತೋರಿಸ್ತಾ ಇದೀವಿ. ಅದು ವಿಚಿತ್ರವಾದ ಸ್ನ್ಯಾಕ್ಸು, ನಾನ್ ವೆಜಿಟೇರಿಯನ್ ಸ್ನ್ಯಾಕ್ಸು. ಸ್ನ್ಯಾಕ್ಸ್ ಅಂದ ತಕ್ಷಣ ಯೂಶ್ವಲಿ ಏನಾಗುತ್ತೆ ಅಂದ್ರೆ ವೆಜ್ ಸ್ನ್ಯಾಕ್ಸ್ ಅನ್ಕೊಂಡಿರ್ತೀವಿ, ನಾನ್ ವೆಜ್ ಸ್ನ್ಯಾಕ್ಸ್ನು ಮಾಡ್ಕೋಬಹುದು, ಅದ್ಭುತವಾಗಿರುತ್ತೆ ಅಂತ ಪ್ರಕಾಶ್ ಅವರು ತೋರಿಸ್ಕೊಡ್ತಾ ಇದಾರೆ. ಪ್ರಕಾಶ್ ರಾವ್ ನಮಸ್ಕಾರ, ಬನ್ರಿ ಸರ್. ನಮಸ್ಕಾರ ಸರ್. ಏನ್ ಪ್ರಕಾಶ್ ರಾವ್, ಏನೋ ಖಾರ ಬೂಂದಿ ಚಕ್ಲಿ ಇಕ್ಲಿ ಮಾಡ್ಕೊಂಡಿದ್ರಿ, ಏನೋ ಫಿಶರ್ ಹಿಡ್ಕೊಂಡ್ಬಿಟ್ಟಿದಿರಲ್ಲ, ಏನ್ ಮಾಡ್ತಾ ಇದೀರಾ? ಹೌದು ಸರ್, ಇವತ್ತು ಮಸಾಲಾ ಫ್ರೈಡ್ ಪೀಸ್. ಮಸಾಲಾ ಫ್ರೈಡ್ ಫಿಶ್. ಬೇಕಾಗುವ ಸಾಮಗ್ರಿಗಳು: ಒಂಜರ ಮೀನು, ಮೊಟ್ಟೆ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಶುರು ಮಾಡ್ಕೊಳ್ಳಿ. ಯಾವ ಫಿಶ್ ತಂದಿದ್ದೀರಾ? ಪಾಂಪ್ಲೆಟ್? ಪಾಂಪ್ಲೆಟ್ ಇಲ್ಲ, ಇದು ವಜ್ರಂ ತಂದಿದ್ದೀನಿ. ಕಡಲೆ ಹಾಕೊಳ್ಳಿ ಸರ್. ಕಡಲೆ ಹಾಕ್ತೀನಿ ಒಂದು 50 ಗ್ರಾಮ್ ಅಷ್ಟು. ಆಮೇಲೆ ಕಾರ್ನ್ಫ್ಲೋರ್ ಹಾಕ್ತೀನಿ. ಹಾಕಿ ಕಾರ್ನ್ಫ್ಲೋರ್ ಅಷ್ಟೇ, ಒಂದು 50. ನಮ್ಮ ಪ್ರಕಾಶ್ ಅವ್ರು ಅಡುಗೆ ಮಾಡಬೇಕಾದ್ರೆ ಗ್ಲಾಸು ಚೊಂಬು ಆ ಲೆಕ್ಕ ಅಲ್ಲ, ಅವ್ರದೆಲ್ಲ ಗ್ರಾಮ್ ಲೆಕ್ಕ. 25 ಗ್ರಾಮ್ ಇದು, 50 ಗ್ರಾಮ್ ಅದು ಅಂತ. ಗರಂ ಮಸಾಲ ಹಾಕಿ ಸರ್. ವೆರಿ ಗುಡ್. ಜೀರಾ ಪೌಡರ್. ಜೀರಾ ಪೌಡರ್ ಬೇಕೇ ಬೇಕು ಬಿಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಲೆಮನ್ ಜ್ಯೂಸ್. ಓಕೆ.
ಎಗ್ ಮಟ್ಟ ಹಾಕ್ತೇನೆ ಎರಡ ಎರಡೆಗ ಹೌದು ಸರ್ ಹಾಕಿ ಹಾಕಿ ಸಾಚಕರ ಪುಡಿ ಹಾಕಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕಾರ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ ಓಕೆ ಮಾಡಿ 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 ತವ ಇಟ್ಕೊಳ್ಳ ಹಾಂ ಇಡಿ ಸರ್ ತವ ಇಡಿ ಬಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸರ್ ಮಸಾಲ ಮಿಕ್ಸ್ ಆಗಿದೆ ಉಪ್ಪು ಹಾಕ್ತೀನಿ ಸ್ವಲ್ಪ ಹಾಕೊಳ್ಳಿ ಸರ್ ಅದ್ಭುತವಾದಂತಹ ಮಸಾಲ ತಯಾರು ಮಾಡಿದ್ದಾರೆ ಕಡಲೆ ಹಿಟ್ಟನ್ನ ಹಾಕಿದೀರಾ ಅದೇ ಸ್ವಲ್ಪ ಸ್ಪೆಷಲ್ ಅನಿಸ್ತಾ ಇದೆ ಈ ತರ ಗಟ್ಟಿ ಇರ್ಬೇಕು ಇಟ್ ಮಸಾಲ ಅವಾಗಲೇ ಅದು ರೆಡಿಯಾದ ಗಟ್ಟಿ ಇರ್ಬೇಕಾ ಗಟ್ಟಿ ಇರ್ಬೇಕನ್ರಿ ಹೌದು ಸರ್ ಓಕೆ ಹಾಕಿ ಎಣ್ಣೆ ಕಾದಿದೆ ಹೌದ ಅದೇನ್ ನೆನ್ಸ್ಬೇಕಾಗಿಲ್ವಾ ಪ್ರಕಾಶ್ ಇಲ್ಲ ಸರ್ ಹಾಕ್ತಾ ಇರ್ತೇನೆ ಓಕೆ ವೆರಿ ಗುಡ್ ನೆನ್ಸ್ಬೇಕು ಅವೆಲ್ಲ ಸೀನೆ ಇಲ್ಲ ಏನಿಲ್ಲ ಮೆತ್ತದ ಎಂಚ್ ಮೇಲೆ ಹಾಕ್ದಾ ತಗೊಂಡಿಂದ ಅಷ್ಟೇನಾ ಅಷ್ಟೇ ಓಕೆ ಫಿಶ್ ಫ್ರೈ ಸ್ವಲ್ಪ ನೀರು ಹಾಕೊಂಡ್ರೆ ಸರಿ ಆಗುತ್ತೆ ಅದಕ್ಕೆ ನೀರು ಹಾಕೊಳ್ಳಿ ಯಾಕೆ ಟೆನ್ಷನ್ ಆರಾಮಾಗಿ ನೀರು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಕಲ ಸರ್ ಅದೇ ಸ್ವಲ್ಪ ಅದಕ್ಕೆ ಬೇಕಾ ಸ್ವಲ್ಪ ಹಾಕತಿ ಹಾಕೊಳ್ಳಿ ನೀವು ಹಾಕೊಳ್ಳಿ ನೀವು ಹಾಕೊಳ್ಳಿ ಅದೇನು ಪರವಾಗಿಲ್ಲ ಹಾಕೊಳ್ಳಿ ಓಹೋ ಸಕ್ಕತ್ತಾಗಿ ಬಂದಿದೆ ಇವತ್ತಾರ ಆಗ್ಬೋದಾ ಹಾಕಿ ಹಾಂ ಹಿಂಗೆ ಮಾಡ್ಕೋಬೇಕು ತಾನೆ ನೀವು ಅದು ಸ್ವಲ್ಪ ಬೇಯ ತನಕ ತೆಗಿಬಾರ್ದು ಹಾಕ್ಬೋದು ನೋಡಿ ಇಲ್ಲಿ ಹಾಕಕ್ಕಾಗಲ್ಲ ಚಿಕ್ಕದಾಗ್ಬಿಡ್ತದೆ ಚಿಕ್ಕದಾಗ್ಬಿಡ್ತಲ್ಲ ತಾಳಿ ತಾಳಿದ್ವಿ ತೆಗಿಬಿಡ ತಾಳಿ ಆಯ್ತಿದ್ದು ಆಯ್ತು ಸಕಾತ್ ಈ ಬೇಯ ಇನ್ನೂ ಬೇಯಬೇಕು ಸ್ವಲ್ಪ ಬೇಯಲಿ ಇನ್ನ ಬೇಯಲ್ವಾ ಸ್ವಲ್ಪ ಬೇಯಲಿ ಸರಿ ಎತ್ಕೊಂಡ್ಬಿಟ್ಟಿದ್ಯಲ್ಲ ಪ್ಯೂರ್ ಗೇಟ್ ಎಸ್ 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 ಬ್ರೆಡ್ ಬ್ರೆಡ್ ಆದಂಗೆ ಆಗ್ಬಿಡ್ತಲ್ರಿ ಸರ್ ಅದೇ ಹೊಸ ಬ್ರೆಡ್ ಪೀಸ್ ಅಂದರೆ ಬ್ರೆಡ್ ಥರನೇ ಬರೋದು ಸ್ಲೈಸ್ ಅಲ್ಲ ಹೌದು ಬೇಯಲಿ ಸರ್ ಚೆನ್ನಾಗಿ ಬೇಯಲಿ ಹಾಕಿ ಹಾಕಲ್ಲ ಹ್ಞೂ ಬಿಡಿ ಇನ್ನೊಂದು ಬಿಡಿ ಓಕೆ ಇನ್ನೊಂದಿದೆಯಾ ಅಷ್ಟೇ ಅಷ್ಟೇ ಅಲ್ಲ ಅಷ್ಟೇ ಓಕೆ 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 ಇದು ಫ್ರೈಡ್ ಫಿಶ್ ಮಸಾಲ ಫ್ರೈಡ್ ಫಿಶ್ ಮಸಾಲ ಫ್ರೈಡ್ ಫಿಶ್ ಕಟ್ಟಿದೆಯಲ್ಲ ಇದು ಹಾಂ ಸರಿ ಇದೆ ಸರಿ ಇದೆ ಏನಿಲ್ಲ ಇಲ್ಲ ಮಾಡಿದ ಮುಸಿ ಬೇಗ ಸ್ವಲ್ಪ ಇದಾಗಬೇಕು ಅಂತ ಅರ್ಧ ಗಂಟೆ ನೆನೆಸ್ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಅಷ್ಟೇ ಸರ್ ಬೇರೆ ಏನಿಲ್ಲ ಫಿಶ್ ಎಲ್ಲ ಯಾವಾಗಲೂ ಎಷ್ಟೊತ್ತು ನೆನೆತು ಅಷ್ಟು ಚೆನ್ನಾಗಿರುತ್ತೆ ಸರ್ ಎಸ್ ಓಕೆ 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 ಅದ್ಭುತ ಒಳ್ಳೆ ಬ್ರೆಡ್ಡು ಇದು ಫ್ರೈ ಮಾಡ್ದಂಗೆ ಹೌದೌದು ಆಗಿದೆ ಸರ್ ಆಗಿದೆಯಾ ಆಗಿದೆ ಹಾಕೊಂಬಿಡಿ ಮಸಾಲ ಫ್ರೈಡ್ ಪೀಸ್
ಎಷ್ಟು ಈಸಿಯಾಗಿ ಮಾಡ್ಬೋದು ಆದರೆ ಮಸಾಲ ಕಲಿಸ್ಕೊಳ್ಳೋದಲ್ಲಿರುತ್ತೆ. ಮಸಾಲ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಬಿಡ್ತಾ ಇದ್ರೆ ಫ್ರೈಡ್ ಫಿಶ್ ರೆಡಿಯಾಗಿದೆ. ಅದ್ಭುತವಾಗಿ ಮಾಡಿದ್ದಾರೆ. ಫಟಾಫಟ್ ಅಂತ ಇರಬೇಕು, ತಿನ್ನಕ್ಕೆ ಚೆನ್ನಾಗಿರಬೇಕು, ಸ್ನ್ಯಾಕ್ಸ್ ಥರ ಇರಬೇಕು. ನಮ್ಮ ಪ್ರಕಾಶ್ ಅವ್ರನ್ನ ನೆನೆಸ್ಕೋಬೇಕು, ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಸಾಲಾ ಫ್ರೈಡ್ ಫಿಶ್ ಮಾಡುವ ವಿಧಾನ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಮೊಟ್ಟೆ, ಅಚ್ಚ ಖಾರದ ಪುಡಿ, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಮೀನನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಎರಡೂ ಕಡೆ ಶ್ಯಾಲೋ ಫ್ರೈ ಮಾಡಿದರೆ ಮಸಾಲಾ ಫ್ರೈಡ್ ಫಿಶ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡೋಣ ಪ್ರಕಾಶ್. ಮಾಡಿ ಸರ್. ಓಕೆ, ಏನೋ ಚೆನ್ನಾಗಿ ಬಂದಿರೋ ಥರ ಕಾಣ್ತಾ ಇದೆಯಪ್ಪ, ನೋಡೋಣ. ನೋಡಿ, ಏನೋ ಇಷ್ಟು ದೊಡ್ಡ ಫಿಶ್ ತಂದ್ಬಿಟ್ಟಿದ್ದಿಲ್ಲ ನೀವು. ಮಸಾಲ ಎಲ್ಲ ಸರಿ ಇದೆಯಾ? ಇನ್ನೂ ಖಾರ ಹಾಕ್ಬೋದಾಗಿತ್ತು, ಇನ್ನೂ ಉಪ್ಪು ಹಾಕ್ಬೋದಾಗಿತ್ತು. ಹೌದಾ ಸರ್? ಇನ್ನ ತಗೊಳತದು ದಪ್ಪ ಇದೆಯಲ್ಲ. ಹೌದೌದು, ಥಿಕ್ನೆಸ್ ಇದೆಯಲ್ಲ. ಹೌದೌದು, ಇನ್ನೂ ಖಾರ ಉಪ್ಪು ಎಷ್ಟು ಬೇಕಾದ್ರೆ ಹಾಕ್ಬೋದಾಗಿತ್ತು. ತುಂಬ ಚೆನ್ನಾಗಿದೆ ಫಿಶ್ ಮಾತ್ರ. ಅಷ್ಟೊಂದು ಈಸಿಯಾಗಿ ಮಾಡ್ಬೋದಲ್ಲ? ಮಾಡ್ಬೋದು. ಹ್ಞೂ, ಪ್ರಕಾಶ ಹೇಳಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ ಸರ್. ಒಳ್ಳೆ ಸ್ನ್ಯಾಕ್ಸ್ ಅಂದ ತಕ್ಷಣ ಬರೀ ವೆಜ್ ಇರಲ್ಲ, ನಾನ್ ವೆಜ್ಲ್ಲೂ ಸಹ ಸ್ನ್ಯಾಕ್ಸ್ ಐಟಮ್ನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬ ಜನ ನಿಮ್ಮ ಫೋನ್ ನಂಬರ್ ಕೇಳ್ತಾ ಇರ್ತಾರೆ, ದಯವಿಟ್ಟು ನಿಮ್ಮ ಫೋನ್ ನಂಬರ್ ಹೇಳಿ ಒಂದ್ಸರಿ ನನಗೆ. ಹೇಳಿ, ಪರವಾಗಿಲ್ಲ, ಬರ್ಕೊಳ್ತೀನಿ ಹೇಳಿ. ನಾನು 9 9 4 5 0 7 0 7 4 6 4 6 8 0 4 6 8 0. ಹೌದು ಸರ್. ಓಕೆ, ಬರ್ಕೊಳ್ತೀನಿ ಬಿಡಿ. ಆಯ್ತು, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ, ಖಾರ ಅನ್ನೋದೇ ಇಲ್ಲ ಇದ್ರೊಳಗಡೆ. ಮಕ್ಕಳೆಲ್ಲ ಆರಾಮಾಗಿ ತಿನ್ಕೋಬೋದು. ಸ್ನ್ಯಾಕ್ಸ್ ಐಟಮ್ ಅಲ್ವಾ, ಅವ್ರೊಂದು ಸ್ವಲ್ಪ ಖಾರ ಆಗಿರಲ್ಲ, ಜಾಸ್ತಿ ಹಾಕಲ್ಲ, ಮೈಲ್ಡ್ ಆಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. ಇಷ್ಟೊಂದು ಈಸಿಯಾಗಿ ಮಾಡಿದ್ದಾರೆ, ಕಾರ್ಯಕ್ರಮ ಮುಗಿಸ್ಬೇಕು, ಮನೆಗೆ ತೊಗೊಂಡೋಗಿ ತಿನ್ನಬೇಕು. ಏನೇ, ಸಾಕಷ್ಟು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ ನಮ್ಮ ಉಗಂಡಬಿ ಕಾರ್ಯಕ್ರಮದಲ್ಲಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರೆಸ್ಕೊಂಡು ನಿಮ್ಮ ಕೈ ರುಚಿನೇ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.